ಉತ್ತರ ಪ್ರದೇಶದ ಲೋಕಸಭೆ ಅಖಾಡಕ್ಕೆ ಧುಮುಕ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ. ಇವರ ವಿರುದ್ಧ ಸೋದರನನ್ನೇ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಇದೀಗ ಪ್ಲಾನ್ ಮಾಡಿದೆ. ಪಿಲಿಭಿತ್ ಕ್ಷೇತ್ರದ ಬದಲು ರಾಯ್ ಬರೇಲಿಯಲ್ಲಿ ವರುಣ್ ಗಾಂಧಿ ಕಣಕ್ಕಿಳಿಯುವುದಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸಿದಾರಂತೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಹಲವು ಪ್ರಯೋಗಗಳನ್ನು ಮಾಡ್ತಾ ಇದೆ. ತಮ್ಮ ಕುಟುಂಬದ ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತಹ ರಾಯ್ ಬರೇಲಿಯಿಂದ ಕಣಕ್ಕಿಳಿದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಪ್ರಿಯಾಂಕಾ ತಂತ್ರಗಾರಿಕೆಯನ್ನು ಮಾಡಿದಾರಂತೆ. ಹೀಗಾಗಿ ಬಿಜೆಪಿ ಕೂಡ ಪ್ರತಿ ತಂತ್ರವನ್ನು ಹೆಣೆದಿದೆ. ಕಳೆದ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದಂತೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಮಣಿಸುವುದಕ್ಕೆ ತಂತ್ರವನ್ನ ಹೆಣೆಯಲಾಗಿದೆ. ರಾಯ್ಬರೇಲಿಯಿಂದ ಸೋನಿಯಾ ಗಾಂಧಿ ಸತ್ವವಾಗಿ ಗೆದ್ದು ಬಂದಿದ್ರು. ಆದರೆ ಈ ಬಾರಿ ಸೋನಿಯಾ ಗಾಂಧಿ ಲೋಕಸಭೆ ಎಲೆಕ್ಷನ್ಗೆ ನಿಲ್ತಿಲ್ಲ. ಹೀಗಾಗಿ ಬಿಜೆಪಿ ಈ ಪ್ಲಾನ್ ಅನ್ನ ಮಾಡಿದೆ.